ಹೇಳಿ ಸರ್, ಈಗ ಪರಿಷತ್ ಚುನಾವಣೆ ಇತ್ತು, ಜಿಲ್ಲಾ ಜಿಲ್ಲೆ ಕಾರಣವಾಗಿ ಏರ್ಪಟ್ಟಿತ್ತು, ಇಡೀ ರಾಜ್ಯದ ರಾಜಕಾರಣದ ಕಣ್ಣೇ ಬೆಳಗಾವಿ ಮೇಲೆ ಇತ್ತು. ಬೆಳಗಾವಿಲಿ ಅಭಿಮಾನಿಗಳಲ್ಲಿ ಆಸೆ ಇತ್ತು, ಆದರೆ ದ್ವಿತೀಯ ಪರಿಷತ್ತಲ್ಲಿ ಗೆಲುವು ಸಾಧಿಸಿದ್ರು. ನೋಡಿ, ನಾವು ಈಗಾಗಲೇ ಹೇಳಿದನಲ್ಲ, ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ತಮ್ಮ ಸೋಲು ತಾವೇ ಮಾಡ್ಕೊಂಡ್ರು. ಯಾಕಂದ್ರೆ ನಾವು ಗೆಲ್ತಿದ್ರು, ಅವರು ಗೆಲ್ತಿದ್ರು. ಇವ್ರು ಅವ್ರ ಜೊತೆ ಕೂಡಿ ಇವರು ಕಾಂಗ್ರೆಸ್ ಅವರೇ ಇವ್ರಿಗೆ ಮೋಸ ಮಾಡಿದರು. ಇವ್ರು ಅವ್ರ ಜೊತೆ ನೈಟ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರ ಜೊತೆ ಇದು ಮಾಡ್ಕೊಂಡು ಹಿಂಗಾದ್ರೆ ಅವ್ರಿಗೆ ಮತ ನಮಗೆ ಕಡಿಮೆ ಆಗಿರ್ಬೇಕು. ರಾಷ್ಟ್ರೀಯ ಪಕ್ಷದಿಂದ ಎರಡು, ಈಗ ನಮ್ಮ ಇವರು ಯಾರ ಮೇಲೆ ಆರೋಪ ಮಾಡೋದಲ್ಲ, 13 ಜನ ಬಿಜೆಪಿ ಶಾಸಕರು ಇದ್ದಾರೆ, 2 ಜನ ಎಂ ಪಿ ಇದ್ದಾರೆ, ಒಬ್ಬ ರಾಜ್ಯಸಭೆ ಸದಸ್ಯ ಇದ್ದಾರೆ, 2 ಮಂತ್ರಿಗಳು ಅದರಲ್ಲಿ. ಮತ್ತು ಇವರೆಲ್ಲ ಎಷ್ಟು ಮಾಡಿದೆ, ಮತ್ತು ಇನ್ನೊಬ್ಬರ ಮೇಲೆ ಹಾಕೋದದು ಸರಿ ಆಗೋಲ್ಲ ಅಂತ ನಾನು ಅದೆಲ್ಲ. ಈಗ ಈ ಬೆಂಗಳೂರು ಬಂದು ಏನು ಹೇಳ್ತಾರಲ್ಲ, ರಮೇಶ್ ಜಾರಕಿಹೊಳಿ ಅದು ಒಬ್ರು ಸೋಲಿ ಸೋಲು ಗೆಲ್ಲಿ ಯಾರು ಹೇಳ್ತಾರಲ್ಲ, ಅವ್ರ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರ ಸೋಲೆ ಅವರೇ ಕಾರಣ. ಯಾರು ಬೆಂಗಳೂರು ನೋಡ್ರಿ, ನಮ್ಮ ಸಹೋದರ ರಮೇಶ್ ಜಾರಕಿಹೊಳಿ ಬಾತಿ ನಾನು ಮಾಡಿದ್ರೆ ನಾನು 4,500 ಮತ ತಗೋಬೇಕಾಯ್ತು. ಎರಡನೇ ಪ್ರಶ್ನೆ ಬಂದ್ರೆ ಅವರು ನಿಷ್ಠೆಯಾಗಿ ಬಿಜೆಪಿ ಕೆಲಸ ಮಾಡಿದ್ದಾರೆ. ಎಲ್ಲೇ ಹೋದ್ರು ರಮೇಶ್ ಜಾರಕಿಹೊಳಿ ಅವರು ಮೊದಲ ಪ್ರಶ್ನೆ ಬಂದು ಬಿಜೆಪಿ ಹಾಕತ್ತೆ ಆದರು. ಹಾಂ, ಈಗ ಇವ್ರು ಹೇಳ್ತಾರೆ ಇವ್ರ ಜೊತೆ ಅವ್ರ ಮಹಂತೇಶ್ ಕೌಟ್ರು ಮಾಡಿದ ಸೋಲಿಗೆ ನೇರ ಡಿ ಕೆ ಶಿವಕುಮಾರ ಕಾರಣ. ಯಾಕಂದ್ರೆ ಇವ್ರು ಅವ್ರ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡು 5-6 ತಾರೀಕು ಏನು ಫಿಕ್ಸಿಂಗ್ ಮಾಡ್ಕೊಂಡ್ರೆ ಎಲ್ಲ ಬೆಳಗಾಂ ಜನತೆಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಅವ್ರು ನೋಡಿ, ನಮಗೆ ಅವರು ಬಲ್ಜನಕ್ಕೆ ಮಾಡಿದರೆ ನಾನು ಇಬ್ಬರು ನನಗೂ ಅವ್ರಿಗೂ 100-200 ಡಿಫ್ರೆನ್ಸ್ ಐತೆ, ಇಲ್ಲ ನಾನು 1,000 ಡಿಫ್ರೆನ್ಸ್ ಆಗ್ಬೋದಾಗಿತ್ತು ಅವ್ರು ನನ್ನ ಮಾಡಿದರೆ.